साई सद्गुरु साई। ले पांडु बेग मुक्सो गुरुगळ बरो होतायतो तडियो पांडु रंग काल तोंडकोळ्ळोके नीर तंद्रो आवत् नोड़े निण सिवत्ष्टिट हमारे ननू अर्थ आगता है यारो इनती गुर नम मध्य कूर्स्रा ना अरता नम्बे गुत यार बंदू यार हाद्रू गलो ऐन कंती जायमान निम्दो मन यार बंदू यार हाद्रो अंत नोड़ बेडवा गुर इंत केस ना बंदी अंत केतार है अदु सरीने अला निम्मन्न देवीदासरन्न इब्बरन्न बिट्रे ई मने कडे मुख हाको धैर्यनु यारिगू इल्वल इदेन हीग अन्बिट्रे नावे किंत केलस माडोण ननगे एनु गोत्तु नन्ने केळ्तिदिरल्ल नावे एक माडोण अंत नीवु माडिल्ल अंद्रे इन्यारु ननगे याको देवीदासर मेले अनुमान वशीकरण माडी वापस कर्कों बरो तरह देवीदासरु पदे पदे हेळ्ता इद्रो ननगे मोस माडोदु नोड्तारा नानु इदन्न इष्टक्के बिडल्ल ಹಲ್ಸ ಗಾಜಿಗೆ ಪಾದರಸ ಹಚ್ಚಿದ್ರೆ ಅದು ಕನ್ನಡಿ ಆಗುತ್ತೆ ಆದರೆ ಮನಸ್ಸಿಗೆ ಪಾದರಸ ಹಚ್ಚೋರು ಯಾರು ಮನಸನ್ನ ಕನ್ನಡಿ ಮಾಡಿ ನಮ್ಮ ಪ್ರತಿಬಿಂಬ ತೋರಿಸೋರು ಯಾರು ಅವನೇ ತಾನೇ ಗುರು ಗುರುವಿನ ಕರ್ತವ್ಯ ಏನು ಅಂತ ನಿನಗೆ ಗೊತ್ತಾ ಗುರು ಬ್ರಹ್ಮ गुरुर् विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः साई ई हिंदे नीवे ननगे हेळिद्रि गुरु अन्नोनु गुरियन्न तोर्सोनु गम्यवन्न तलुपिसोनु अंत अदे गुरुविन कर्तव्य अल्वे अष्टे अल्ल महल्स गुरु अन्नोनु गंगा नदी इद्द हागे ಅವನು ಶಿಷ್ಯನ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕ್ತಾನೆ ಮನಸ್ಸನ್ನ ಪರಿಶುದ್ಧಗೊಳಿಸುತ್ತಾನೆ ಆದರೆ ಅವನಿಗೆ ಯಾವ ಮೈಲಿಗೇನೂ ತಟ್ಟೋದಿಲ್ಲ ಗುರು ಅನ್ನೋನು ಎಲ್ಲ ನೀಚ ನಿಂದನೆಗಳಿಂದ ಅಪವಾದಗಳಿಂದ ಮುಕ್ತನಾಗಿರ್ತಾನೆ ಅವನೇ ಮುಕ್ತಿ ಪಥಕ್ಕೆ ದಾರಿ ಸಾಯಿ ಹಾಗಾದ್ರೆ ಗುರುವನ್ನು ಹುಡುಕೊಳ್ಳೋದಾದರೂ ಹೇಗೆ ಮಹಲ್ಸ ನೀನು ಭಗವಂತನ ರಹಸ್ಯಗಳನ್ನು ತಿಳ್ಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ಆ ಭಗವಂತ ನಿನಗೆ ಒಬ್ಬ ಗುರುವನ್ನ ದಯಪಾಲಿಸುತ್ತಾನೆ ಆದರೆ ಆ ಗುರು ಎಲ್ಲಿಂದ ಬಂದ ಹೇಗೆ ಬಂದ ಅಂತ ನೀನು ಹುಡುಕ್ತಾ ಹೋದ್ರೆ ನಿನಗೆ ಯಾವ ಗುರುವೂ ಸಿಗೋಲ್ಲ ಭಗವಂತ ತನಗೆ ಪ್ರಿಯವಾದ ಆತ್ಮಗಳನ್ನು
ಈ ಭೂಮಿಯ ಮೇಲಿನ ಜೀವಿಯ ಉದ್ಧಾರಕ್ಕೋಸ್ಕರ ಇಲ್ಲಿ ಕಳಿಸಿರ್ತಾನೆ. ಗುರು ದೇಹ ರೂಪದಲ್ಲಿ ಇದ್ದಾಗ್ಯೂ ದೇಹ ತ್ಯಜಿಸಿದ ಮೇಲೂ ತನ್ನ ಶಿಷ್ಯರ ಗೊಂದಲಗಳನ್ನ ದೂರ ಮಾಡಿ ದಾರಿ ತೋರಿಸ್ತಾನೇ ಇರ್ತಾನೆ. ಸಾಯಿ, ನೀವು ಕೂಡ ಆ ಭಗವಂತನ ಆಜ್ಞೆ ಮೇರೆಗೆ ಈ ಭೂಮಿ ಮೇಲೆ ಅವತಾರ ಎತ್ತಿರೋರೇ ಅಲ್ವಾ? ಇಷ್ಟೊತ್ತಿಗೆ ಆ ಮುದುಕನ್ಗೆ ವಾಂತಿ ಶುರುವಾಗಿರುತ್ತೆ. ಹೇ, ನೀನ್ ಕೈ ಹಾಕಿದ ಮೇಲೆ ಅದ ಹೇಗೆ ತಪ್ಪುತ್ತೆ? ಮತ್ತೆ ನಮ್ಮನ್ನೇ ಆಡ್ಸಕ್ ನೋಡ್ತಾನಲ್ಲ ಆ ಮುದುಕ. ಬಿಟ್ಟಿ ತಿಂಡಿ ಊಟ ತಿಂತಾನಲ್ಲ, ಆಡಿಸ್ದೆ ಇನ್ನೇನ್ ಮಾಡ್ತಾನೆ? ಈಗ ಸರಿಯಾಗಿ ಅನ್ಭವಿಸ್ತಾನೆ? ಅದ್ ತಿಂದಾದ್ಮೇಲೆ ಇಷ್ಟೊತ್ತಿಗೆ ವಾಂತಿ ಭೇದಿ ಶುರುವಾಗೋದು? ಒಬ್ಬೊಬ್ಬರಿಗೆ ಒಂದೊಂದ್ ತರ ರೀ. ಒಬ್ಬರಿಗೆ ತಕ್ಷಣ ಶುರುವಾಗತ್ತೆ, ಇನ್ ಕೆಲವ್ರಿಗೆ ಅರ್ಧ ಗಂಟೆ ಒಂದು ಗಂಟೆ ಆದ್ಮೇಲೆ ಶುರುವಾಗತ್ತೆ. ಅಂತೂ ಏನೋ ಒಂದು ದಾರಿ ನಿನ್ನ ಹತ್ರ ಇದ್ದೇ ಇರುತ್ತೆ ನೋಡು. ಹೆಣ್ಮಕ್ಳು ಅಂದ್ರೆ ಹಿಂಗೆ ಇರ್ಬೇಕು ರೀ. ಈ ತರ ಸಂದರ್ಭ ಬಂದಾಗ ಕಣ್ಣು ಬಾಯಿ ಬಿಡೋ ಹಾಗ ಆಗ್ಬಾರ್ದು. ನಮ್ಮಜ್ಜಿ ನಮಗೆಲ್ಲ ಈ ತರ ಹೊಟ್ಟೆ ಕೆಟ್ಟಾಗ ಮಜ್ಜಿಗೆಗೆ ಈ ಸೊಪ್ಪನ್ ಚೆನ್ನಾಗಿ ಅರೆದು ಮಜ್ಜಿಗೆಯಲ್ಲಿ ಕಲಸಿ ನಮಗ್ ಕುಡಿಸ್ತಾ ಇದ್ರು. ಈ ಮಜ್ಜಿಗೆ ಕುಡ್ದಿದ್ದೆ ಹೊಟ್ಟೆಲಿರೋ ಕಲ್ಮಶ ಎಲ್ಲ ಹೋಗಿ ಹೊಟ್ಟೆ ಹಗೂರ ಆಗ್ತಾ ಇತ್ತು. ಅದೇನೇ ಆಗ್ಲಿ, ಹುಳಿ ತುಂಬಾ ಚೆನ್ನಾಗಿದೆ ಕಣೆ. ಯಾಕೋ ಹೊಟ್ಟೆ ಎಲ್ಲ ಒಂಥರ ಗುಡುಗುಡು ಅಂತ ಇದೆ ಕಣೆ. ಯಾಕ್ರೆ, ಏನಾಯ್ತಾ? ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ಹೌದು, ನೀನು ಆ ಸೊಪ್ಪಿನ ರಸನ ಇದಕ್ಕೇನಾರು ಹಾಕ್ಬಿಟ್ಯಾ? ಬಿಡ್ತು ಅನ್ನಿ, ಸ್ವಲ್ಪ ಹುಳಿನ ಎತ್ತಿಟ್ಟು ಆ ಮುದುಕನಿಗೆ ಬಡ್ಸಿದ್ವಲ್ಲ, ಆ ಹುಳಿಗಲ್ವಾ ಸೊಪ್ಪಿನ ರಸನ ಹಾಕಿದ್ದು. ನೋಡ್ದೆ ಕಣೆ, ಆದರೂ ಏನಾದರೂ ಅದ್ಲು ಬದ್ಲು ಆಗೋಯ್ತಾ ಅಂತ. ಏನಿದು ಹೊಟ್ಟೆಲೆಲ್ಲ ಏನು ಓಡಾಡ್ದಂಗ ಆಗ್ತಾ ಇದೆಯಲ್ಲೇ. ನಾನು ಹೋಗ್ತೀನಿ ತಾಳೆ. ನನಗೆ ಆರ್ ಸರಿ, ನಿನಗೆ ಹೇಳು. ಅಯ್ಯೋ ದೇವ್ರೆ, ಹೇಳ ಸಲನಾ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ವೇ. ಆ ಪೀಡೆನ್ ಕರೀರಿ, ಸ್ವಲ್ಪ ಬಾಯಿ ನೀರು ಹಾಕ್ಲಿ. ಅಯ್ಯೋ, ಅವಳನ್ನ ಯಾಕೆ ಕರೀತೀಯ? ಅವಳ ಮುಂದೆ ನಗ್ಪಾಟ್ಲಾಗ್ಬೇಕು ಅಂತನಾ?
ಮತ್ತಿನ್ನೇನ್ರಿ ಮಾಡೋದು? ಮಾಡಿದ ಪಾಪ ಬೆಂದ್ ಬಿಡಲ್ಲ ಅಂತಾರೆ, ಅದಕ್ಕಿದೆ ಸಾಕ್ಷಿ. ಇದ ಮೇಲೆ ಆ ಮುದುಕನ್ ತಂಟೆಗೆ ಹೋಗೋದ್ ಬೇಡ ಕಣೆ. ಬಿಡ್ತು ಅನ್ನಿ, ಏನೋ ಅದ್ಲು ಬದ್ಲಾಗಿರ್ಬೇಕಷ್ಟೇ ಅಮ್ಮ. ಆ ಮುದುಕನ್ ತಂಟೆಗೆ ಹೋಗೋದ್ ಬೇಡ ಅಂದ್ರೆ ಈ ಮನೇಲಿ ನಾವು ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ. ಅವನು ಮೆರಿತಾ ಇರ್ತಾನಷ್ಟೇ. ಅಯ್ಯೋ, ಅದೆಲ್ಲ ಆಮೇಲೆ ಇರಲಿ. ಈ ವಾಂತಿ ಬೇದಿನಿಲ್ಲದಕ್ಕೆ ಏನಾದ್ರು ಮದ್ದಿದೆಯಾ ನೋಡೆ? ಓಹೋ, ಏನೂ ಇಲ್ಲ. ಅದಾಗದೆ ನೀನು ಕಂಡಪ್ಪ, ನನಗೂ ವಾಂತಿ ಇಲ್ಲಪ್ಪ. ಕಾಗದ ಬಂದಿದೆ ನಮ್ಮ ಕಮಲನಭನದು, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಭನದು, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಕಾಮ ಕ್ರೋಧವ ಬಿಡಿರೆಂಬ ಕಾಗದ ಬಂದಿದೆ, ನೇಮ ನಿಷ್ಠೆಯೊಳಿರೆಂಬ ಕಾಗದ ಬಂದಿದೆ. ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನೆಯ ತಾನೆ ಬರೆದ ಕಾಗದ ಬಂದಿದೆ. ಕಾಗದ ಬಂದಿದೆ ನಮ್ಮ ಕಮಲನಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಈ ಕಾಗದವನ್ನು ಓದಿಕೊಂಡು ಕಾಲ. ನಿನಗೆ ದ್ವಾರಕಮ್ಮ ಇಲ್ಲಿ ಪ್ರವೇಶ ಇಲ್ಲ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ದ್ವಾರಕಮ್ಮ ಇಲ್ಲಿ ಎಲ್ಲೂ ಕಾಣಿಸ್ಕೊಳ್ಬೇಡ ಅಂತ. ಪಾಪ ಅವನನ್ನ ಯಾಕೆ ಹೊಡಿತಾ ಇದ್ದೀರಾ ಪಾಪ? ಇವನು ರಾಮ ಮಹಾಪಾಪಿ, ಇಂಥವನನ್ನ ಊರೊಳಗೆ ಬಿಟ್ಕೊಳ್ಳೋದೇ ತಪ್ಪು. ಅಂಥದ್ರಲ್ಲಿ ನಮ್ಮ ದ್ವಾರಕಮ್ಮಿಗೆ ಬಂದಿದ್ದಾನೆ. ಪಾಪ ಮಾಡದೇ ಇರೋನ್ನ ಹೊಡೆದ್ರೆ ನೀನು ಪಾಪಿ ಆಗ್ತೀಯ. ಬಾಬಾ, ಇವನನ್ನ ನೇಣಿ ಹಾಕಿದ್ರು ನನಗೆ ಪಾಪ ಸುತ್ತಕೊಳ್ಳಲ್ಲ. ಸಾಯಿ ಸದ್ಗುರು ಸಾಯಿ. ಬಾಬಾ, ಇವನನ್ನ ನೇಣಿ ಹಾಕಿದ್ರು ನನಗೆ ಪಾಪ ಸುತ್ತಕೊಳ್ಳಲ್ಲ. ಹೌದು ಬಾಬಾ, ನಾನು ಪಾಪಿನೇ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ದೇನೆ. ಆದರೆ ಈಗ ನಾನು ಬದಲಾಗಿದ್ದೀನಿ ಬಾಬಾ. ಹಾಗಂತ ಇವ್ರಿಗೆಲ್ಲ ಹೇಳಿದ್ರೆ ಇವ್ರು ಯಾರೂ ನಂಬ್ತಾನೆ ಇಲ್ಲ. ನಾನು ಮಾಡಿದ ಪಾಪ ನನ್ನ ಬೆನ್ನು ಹತ್ತಿದೆ, ಅದಕ್ಕೋಸ್ಕರನೇ ನಿಮ್ಮನ್ನು ನೋಡೋಣ ಅಂತ ಬಂದೆ. ಹೇ ನೋಡಿ, ಏನೋ ಮಾಡ್ತೀಯ? ನಿನ್ನಂಥ ಕೊಲೆಗಡಕರು ನಾಯಿ ಊರೊಳಗೆ ಬಿಟ್ಕೊಂಡಿರೋದೇ ತಪ್ಪು. ಏನೋ ನಿನ್ನ ಪುಣ್ಯ ಚೆನ್ನಾಗಿತ್ತು, ಬಾಬಾ ಒಂದ್ಸಲ ದರ್ಶನ ಕೊಟ್ರು, ಅದೇ ಈ ಜನ್ಮಕ್ಕೆ ದೊಡ್ಡದು. ಮಕ್ಕಳು ಮರಿ ಓಡಾಡೋ ಕಡೆ ನಿನ್ನಂಥವ್ರನ್ನ ಇರೋಕು ಬಿಡಬಾರ್ದು. ಇಲ್ಲ, ನನ್ನ ನಂಬಿ, ನಾನೀಗ ಬದಲಾಗಿದ್ದೀನಿ. ನನ್ನ ಕೈಗೆ ಹತ್ತಿದ ರಕ್ತದ ಹಸಿ ವಾಸನೆಯಿಂದ ದೂರ ದೂರ ಓಡೋಗ್ಬೇಕು ಅನ್ನಿಸ್ತಾ ಇದೆ ನನಗೆ. ನಾಗರ ಹಾವು ತನ್ನ ಹಲ್ಲಲ್ಲಿ ವಿಷ ಇಲ್ಲ ಅಂದ್ರೆ ನಂಬಕ್ಕಾಗತ್ತೇನು? ಅಥವಾ ಅದ್ ಕಚ್ಚೋವರೆಗೂ ಸುಮ್ಮನಿರಕ್ಕಾಗತ್ತ? ಅದರಿಂದ ದೂರ ಇರೋದೇ ಕ್ಷೇಮ. ಸಾಯಿ, ನೀವ್ ಇಂಥೋನ್ ಪರ ವಯಸ್ಸು ಮಾತಾಡದೇ ಇರೋದೇ ಒಳ್ಳೇದು. ಅಯ್ಯೋ ದೇವ್ರೆ, ಜಗತ್ನಲ್ಲಿ ಯಾರು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಯಿ ಅಂದ್ರೆ ತಾಯಿ ಅಂತಾರೆ. ನೀವು ನನ್ನ ನಂಬಲ್ವಾ ಬಾಬಾ? ಏಯ್ ಬಾಯಿ ಮುಚ್ಕೊಂಡು ಸುಮ್ಮನಿರು. ನಿನ್ನ ಒಳ್ಳೆಯ ಮಾತುಗಳಿಂದ ಯಾರನ್ನೂ ಮರಳು ಮಾಡೋಕ್ಕೆ ನೋಡಬೇಡ. ನಾವೆಲ್ಲ ಸಾಯಿ ಭಕ್ತರು, ನಮ್ಮ ಸಾಯಿ ನಮ್ಮ ಮಾತನ್ನು ಯಾವತ್ತೂ ತೆಗೆದುಹಾಕಲ್ಲ. ಹಣದ ಆಸೆಗೆ ಏನು ಬೇಕಾದರೂ ಮಾಡುವಂಥ ನೀಚ ನೀನು. ನಿನ್ನನ್ನು ಯಾರು ಯಾಕೆ ನಂಬೇಕು ಹೇಳು? ಅಯ್ಯ, ನಾನು ಯಾವ ಕೆಟ್ಟ ಕೆಲಸನೂ ಮಾಡೋದಕ್ಕೆ ಬಂದಿಲ್ಲ. ಅದಕ್ಕೆ ನಿನ್ನ ಬಗ್ಗೆ ನಮಗೆಲ್ಲ ಅನುಮಾನ. ನಿಮ್ಮ ಅನುಮಾನಕ್ಕೆ ನಾನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಕೊಡಬೇಡ, ಆದರೆ ನೀನು ಬೇಕಾದ್ರೆ ಎಲ್ಲಾದರೂ ಹೋಗಿ ಪ್ರಾಣ ಕಳ್ಕೋ.
ನಿನಗಿಲ್ಲಿ ಸ್ವಲ್ಪನೂ ಜಾಗ ಇಲ್ಲ. ನನ್ನ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಬಾಬಾನ ಸೇವೆ ಮಾಡ್ಕೋತಾ ನನ್ನ ಇಡೀ ಜೀವನ ಇಲ್ಲೇ ಕಳಿಬೇಕು ಅಂತ ಬಂದಿದ್ದೀನಿ. ನೀನು ಇಲ್ಲಿಂದ ಒಂದು ಹೆಜ್ಜೆ ಇಟ್ಟು ನೋಡು, ನಿನ್ನ ಪ್ರಾಣ ನಿನ್ನ ಹತ್ರನೇ ಇರೋಲ್ಲ. ನಾನು ಯಾವತ್ತೋ ಸಾವಿನ ಹೆದರಿಕೆಯಿಂದ ಹೊರಗಡೆ ಬಂದಾಯ್ತು. ನನ್ನ ಇದೇ ಕೈನಿಂದ ಅದೆಷ್ಟು ಜನ ಸತ್ತಿದಾರೋ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನನ್ನ ಸಾವಿಗೆ ಹೆದರ್ಕೋತೀನ? ಏನಿದು ರಾಮ, ಏನಿದು ಹೇಳಪ್ಪ? ಬಾಬಾ ಬಾಬಾ, ಸಾವಂತ ನಿನಗೆ ತುಂಬಾ ಪೆಟ್ಟಾಯ್ತೇನು ಬಾಬಾ? ಏನ್ರಪ್ಪ, ಅಹಿಂಸೆ ವ್ರತನ ಪಾಲಿಸಬೇಕಾದ ಜಾಗದಲ್ಲಿ ಹಿಂಸೆನ ಬಿತ್ತಿ ಬೆಳೀತಾ ಇದ್ದೀರಾ? ಸಾಯಿ, ಈ ಮನುಷ್ಯ ತಾನು ಕೆಟ್ಟವನು ದುರ್ಮಾರ್ಗಿ ಅಂತ ಈತನೇ ಹೇಳಿದನಲ್ಲ. ಮಹಲ್ ಸಾ, ನೀನು ನನ್ನ ಆಪ್ತ, ಖಂಡೋಬ ಆರಾಧಕ, ಮೇಲಾಗಿ ಸಾತ್ವಿಕ. ನೀನೇ ಈ ರೀತಿ ಮಾತಾಡಿದ್ರೆ ನಾನು ಬೇರೆ ಏನು ಹೇಳಿ? ಅದು ಹಾಗಲ್ಲ ಸಾಯಿ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ಅನ್ಯಾಯದ ವಿರುದ್ಧ ಯಾರೇ ಆದರೂ ಧ್ವನಿ ಎತ್ತಲೇಬೇಕಲ್ವಾ? ಹೌದು, ನೀನು ಹೇಳ್ತಾ ಇರೋದು ಸರಿ. ಈ ಸಾವಂತ ಒಂದು ಕಾಲದಲ್ಲಿ ದುಷ್ಟ ಆಗಿದ್ದ. ಬದಲಾವಣೆ ಅನ್ನೋದು ಸಹಜವಾದದ್ದು. ಈಗ ಆತ ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ರು ನೀವ್ಯಾರು ನಂಬೋದಕ್ಕೆ ಸಿದ್ಧವಾಗಿಲ್ಲ. ಬಾಬಾ, ಇವನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ. ರಾಮ, ನಿಮ್ಮಿಂದ ನಾನು ಯಾವತ್ತೂ ಈ ಥರದ ನಡವಳಿಕೆಯನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಹಿಂಸೆ ಅನ್ನೋದು ಕೆಟ್ಟದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯವನಾಗಬೇಕು ಅಂತ ಸಾವಂತ ಇಲ್ಲಿಗೆ ಬಂದಿದ್ದಾನೆ. ಒಳ್ಳೆಯವರು ಅನ್ನಿಸ್ಕೊಂಡಿರೋ ನೀವೆಲ್ಲ ಹಿಂಸೆಯ ದಾರಿ ಹಿಡಿದಿದ್ದೀರಿ. ಸದ್ಗುರು ಸಾ